ಇವತ್ತಿನ ರೆಸಿಪಿ ಫ್ಲಫಿ ಡಬಲ್ ಆಮ್ಲೆಟ್. ರೆಸಿಪಿ ಶುರು ಮಾಡೋ ಮುಂಚೆ ನೀವು ನನ್ನ ಚಾನಲ್ ಜಸ್ಟ್ಅದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಆಗುತ್ತಿಂದ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈ ರೆಸಿಪಿಗೆ ಮುಖ್ಯವಾದ ಇಂಗ್ರೀಡಿಯೆಂಟೆ ಎಗ್. ಇಲ್ಲಿ ನಾನು 2 ಮೊಟ್ಟೆಯನ್ನು ತೊಗೊಂಡಿದ್ದೀನಿ, ಡಬಲ್ ಆಮ್ಲೆಟ್ ಅಲ್ಲ, ಹಾಗಾಗಿ 2 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಮೊಟ್ಟೆಯ ಬಿಳಿ ಭಾಗ ಒಂದು ಬೌಲಿಗೆ ಹಾಕ್ಕೊಳ್ತೀನಿ, ಹಾಗೆ ಹಳದಿ ಭಾಗವನ್ನು ಕೂಡ ನಾನು ಇನ್ನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಇನ್ನೊಂದು ಎಗ್ಗನ್ನು ಕೂಡ ನೋಡಿ, ಈ ರೀತಿಯಾಗಿ ಎಗ್ಗನ್ನು ಫೋರ್ಕ್ನ ಸಹಾಯದಿಂದ ಅಥವಾ ಯಾವುದೋ ಸ್ಪೂನ್ನ ಸಹಾಯದಿಂದ ಅಥವಾ ಚಾಕುವಿನ ಸಹಾಯದಿಂದ ಮಧ್ಯ ತುಂಬ ನಿಧಾನವಾಗಿ ಟಚ್ ಮಾಡಿದ್ರೆ ಸಾಕು, ಅದು ಬ್ರೇಕ್ ಆಗುತ್ತೆ. ಹಾಗೆ ನೀವು ಸಪ್ರೇಟಾಗಿ ಬಿಳಿ ಭಾಗ ಮತ್ತು ಹಳದಿ ಭಾಗವನ್ನು ಒಂದೊಂದು ಬೌಲಿಗೆ ಹಾಕ್ಕೊಳ್ಳಿ. ನಂತರ ಈ ರೀತಿಯಾಗಿ ಎಗ್ ಬೀಟರ್ ಇದ್ದರೆ ಪರವಾಗಿಲ್ಲ, ಇಲ್ಲದಿದ್ರೂ ಕೂಡ ನೀವು ಫೋರ್ಕ್ ಸ್ಪೂನಿಂದ ನೀವು ಈ ರೀತಿಯಾಗಿ ಎಗ್ ವೈಟ್ನ ಅದು ಫ್ಲಫಿಯಾಗಿ ಬರಬೇಕು ಅಲ್ಲಿ ತನಕ ನೀವು ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನೋಡಿ, ಈ ರೀತಿಯಾಗಿ ನೊರೆ ಥರ ಬರ್ತಾ ಹೋಗುತ್ತೆ, ಇಷ್ಟು ಆದರೆ ಸಾಕಾಗುತ್ತೆ. ನಾನೀಗ ಹಳದಿ ಭಾಗಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಅದನ್ನು ನಾನು ಒಂದು 20 ಸೆಕೆಂಡ್ಗಳ ಕಾಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಡಿ ಆಗಿದೆ. ಇದು ಮಿಕ್ಸ್ ಮಾಡೋ ಮುಂಚೆ ನಾನು ಪ್ಯಾನ್ನ ಲೋ ಫ್ಲೇಮಲ್ಲಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಈ ರೀತಿ ಪೂರ್ತಿಯಾಗಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಮತ್ತೆ ವೈಟ್ ಭಾಗಕ್ಕೆ ಹಳದಿ ಭಾಗವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಒಂದು ಸ್ಪ್ಯಾಚುಲಾ, ಕೇಕ್ ಸ್ಪ್ಯಾಚುಲಾ ಇರ್ಬೋದು ಅಥವಾ ಯಾವುದೇ ಸ್ಪೂನ್ ಇರ್ಬೋದು, ನೀವು ಕೇರ್ಫುಲ್ಲಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಈ ಫ್ಲಫಿ ಆದಂಥ ಮಿಕ್ಸ್ಚರ್ ಆಲ್ರೆಡಿ ನಮ್ಮ ಪ್ಯಾನ್ ಕೂಡ ಹೀಟಾಗಿದೆ, ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ ನಂತರ ಕೇರ್ಫುಲ್ಲಾಗಿ ಅದೇ ಸ್ಪ್ಯಾಚುಲಾದ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಗಡಿಬಿಡಿ ಮಾಡಿದರೆ ನಮ್ಮ ಎಗ್ ಆಮ್ಲೆಟ್ ಫ್ಲಫಿ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ಕೇರ್ಫುಲ್ಲಾಗಿ ಸ್ಪ್ರೆಡ್ ಆದ ನಂತರ ನೀವು ಬೇಕಾದರೆ ಪ್ಲೇನ್ ಆಗೂ ಕೂಡ 2 ಮಿನಿಟ್ಸ್ ಕುಕ್ ಆದ ನಂತರ ತಿನ್ಬೋದು. ಇಲ್ಲದಿದ್ರೆ ಇದಕ್ಕೆ ಸ್ವಲ್ಪ ಕೊರಿಯಾಂಡರ್ ಲೀಫ್ ಅಥವಾ ಕೊತ್ತಂಬರಿ, ಹೆಚ್ಚಿಟ್ಟಂಥ ಕೊತ್ತಂಬರಿನ ಸ್ಪ್ರಿಂಕಲ್ ಮಾಡಿ, ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ, ಪಿಂಚ್ ಆಫ್ ಚಾಟ್ ಮಸಾಲ, ಹಾಗೆ ಪಿಂಚ್ ಆಫ್ ರೆಡ್ ಚಿಲ್ಲಿ ಪೌಡರ್ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡಿಕೊಂಡು ಲಿಡ್ ಕವರ್ ಮಾಡಿ 2 ನಿಮಿಷಗಳ ಕಾಲ ನೀವು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಬೇಕು. ನೋಡಿ, ಆಲ್ರೆಡಿ ರೆಡಿಯಾಗಿದೆ. ನಾನೀಗ ಸ್ವಲ್ಪ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ, ಹಾಗೆ ಇನ್ನೊಂದು ಬದಿಯಲ್ಲೂ ಕೂಡ ನಾನು ಬಟರ್ನ ಹಾಕ್ಕೊಳ್ತಾ ಇದ್ದೀನಿ, ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು, ಅದು ಕೂಡ ತುಂಬಾ ಫ್ಲಫಿಯಾಗಿದೆ. ಇಷ್ಟ ಆಯ್ತಲ್ಲ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರೊಟ್ಟಿಗೂ ಶೇರ್ ಮಾಡಿ. ಹ್ಯಾಪಿ ಕುಕಿಂಗ್.